ಮಂಡ್ಯ ಲೋಕಸಭಾ ಅಖಾಡಕ್ಕೆ ಬರ್ತಾರ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಬೇರೆ ದಾರಿನೇ ಇಲ್ಲದೆ ಅನಿವಾರ್ಯವಾಗಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡಬೇಕಾಗಿ ಬರುತ್ತಾ ಅಂತಕ್ಕಂಥ ಸನ್ನಿವೇಶ ಸದ್ಯಕ್ಕೆ ಎದುರಾದಂತೆ ಕಂಡು ಬರ್ತಾ ಇದೆ ಮಂಡ್ಯ ಲೋಕಸಭಾ ಅಖಾಡಕ್ಕೆ ಅವರು ಬರ್ತಾರ ಬರಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗುತ್ತಾ ಅಂತ ಯಾಕೆ ಅಂದರೆ ಮಂಡ್ಯದಿಂದ ಸ್ಪರ್ಧೆಗೆ ದೇವೇಗೌಡರು ನಿಖಿಲ್ ಪುಟ್ರಾಜು ಯಾರೂ ಒಪ್ತಾ ಇಲ್ಲ ದೇವೇಗೌಡ್ರನ್ನು ಕರೆದಿದ್ರು ಅವರು ನಿಲ್ಲಲ್ಲ ಅಂತ ಹೇಳಿದ್ದಾರೆ ಪುಟ್ರಾಜು ಅವರು ನಿಲ್ಲಲ್ಲ ಅಂತ ಹೇಳಿದ್ದಾರೆ ಹಾಗೆಯೇ ನಿಖಿಲ್ ಕುಮಾರಸ್ವಾಮಿ ಕೂಡ ಒಪ್ ನಿಲ್ಲಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಒತ್ತಡಕ್ಕೆ ಮಣಿದು ಕೊನೆಗೆ ರಾಷ್ಟ್ರ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರಾ ಕುಮಾರಸ್ವಾಮಿ ಮಂಡ್ಯ ಜಿಲ್ಲೆಯ ಜೆ ಡಿ ಎಸ್ ನಾಯಕರ ಚಿತ್ತ ಈಗ ಕುಮಾರಸ್ವಾಮಿ ಹತ್ತ ನೆಟ್ಟಿದೆ ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಸುದ್ದಿ ಇದು ನಿನ್ನೆ ದೇವೇಗೌಡರ ನಿವಾಸದಲ್ಲಿ ಮಂಡ್ಯಕ್ಕೆ ಸಂಬಂಧಪಟ್ಟ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೆದಿತ್ತು ಈ ಮೀಟಿಂಗ್ನಲ್ಲಿ ಮಂಡ್ಯಕ್ಕೆ ಸಂಬಂಧಪಟ್ಟ ಎಲ್ಲ ನಾಯಕರು ಕೂಡ ಇದ್ದರು ಇನ್ಫ್ಯಾಕ್ಟ್ ನಿಖಿಲ್ ಕುಮಾರಸ್ವಾಮಿ ಕೂಡ ಇದ್ದರು ಜಿ ಟಿ ದೇವೇಗೌಡರಿದ್ದರು ಎಲ್ಲರ ಮುಂದೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯನ್ನು ನಡೆಸಲಾಯಿತು ಅದರಲ್ಲಿ ವ್ಯಕ್ತವಾದ ಕೆಲವೊಂದು ಅಭಿಪ್ರಾಯಗಳು ಪುಟ್ಟರಾಜು ಅವರು ನಾನಂತೂ ಆಕಾಂಕ್ಷಿ ಅಲ್ಲ ಅನ್ಬಿಟ್ರು ನಿಖಿಲ್ ನಾನೂ ನಿಲ್ಲಲ್ಲ ಅನ್ಬಿಟ್ರು ದೇವೇಗೌಡರು ಸಾಧ್ಯನೇ ಇಲ್ಲ ಅನ್ಬಿಟ್ರು ಹಾಗಾದರೆ ಇನ್ಯಾರು ಅಂತ ಪ್ರಮುಖವಾಗಿ ಮೂರು ಹೆಸರುಗಳು ಕೇಳಿ ಇತ್ತು ಒಂದು ಡಿ ಸಿ ತಮ್ಮಣ್ಣ ಮಾಜಿ ಸಚಿವರು ಹಾಗೆಯೇ ಸುರೇಶ್ ಗೌಡ್ರು ನಾಗಮಂಗಲದ ಮಾಜಿ ಶಾಸಕರು ಮತ್ತು ಸಿ ಎಸ್ ಪುಟ್ರಾಜು ಅದರಲ್ಲಿ ಪುಟ್ಟರಾಜು ಅವರು ಈಗ ಹಿಂದೆ ಹಾಕ್ತಾ ಇದ್ದಾರೆ ಉಳಿದಂತೆ ಡಿ ಸಿ ತಮ್ಮಣ್ಣ ಅವರಿಗೆ ಟಿಕೆಟ್ ಸಿಗುತ್ತಾ ಅಥವಾ ಸುರೇಶ್ ಗೌಡ್ರಿಗೆನಾದ್ರು ಟಿಕೆಟ್ ಕೊಡ್ತಾರಾ ಇದ್ಯಾವುದೂ ಆಗಲ್ಲ ಗೆಲ್ಲೇಬೇಕು ಅಂತಂದರೆ ಕುಮಾರಸ್ವಾಮಿಯವರೇ ಅಖಾಡಕ್ಕಿಳಿತಾರಾ ಅಂತಕ್ಕಂಥ ಪ್ರಶ್ನೆ ಜೊತೆಗೆ ಇದೆಲ್ಲದರಿಂದ ಯಾರು ಕಾಂಗ್ರೆಸ್ ಅಭ್ಯರ್ಥಿ ಅಂತಕ್ಕಂಥ ಪ್ರಶ್ನೆ ಕೂಡ ಮೂಡುತ್ತೆ ಒಂದು ವೇಳೆ ವಿಪರೀತ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಏನಾರು ಹಾಕಿಬಿಟ್ರೆ ಉದಾಹರಣೆಗೆ ಚಲೂರು ಸ್ವಾ ಚಲೂರಾಯ ಸ್ವಾಮಿನೇ ಹಾಕಿದ್ರೆ ಆಗ ಅದಕ್ಕೆ ಪ್ರತಿಸ್ಪರ್ಧಿ ಆಗಬಲ್ಲ ಸಮಬಲದ ಸ್ಪರ್ಧಿ ಬೇಕಾಗ್ತಾರೆ ಗೊತ್ತಿಲ್ಲ ಕಾಂಗ್ರೆಸ್ನವರು ಜೆ ಡಿ ಇಂದ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅಂತ ನೋಡೋದು ಕಾಯ್ತಾರೋ ಅಥವಾ ಜೆ ಡಿ ಎಸ್ ಅವರೇ ಕಾಂಗ್ರೆಸ್ನಿಂದ ಯಾರು ಕ್ಯಾಂಡಿಡೇಟ್ ಅಂತ ಕಾಯ್ತಾರೋ ಗೊತ್ತಿಲ್ಲ ಸದ್ಯಕ್ಕಂತೂ ಈ ಸಮಸ್ಯೆಗೆ ಯಾವುದೇ ಉತ್ತರ ಸಿಕ್ಕಿಲ್ಲ ಆದರೆ ಒಂದಂತೂ ಸ್ಪಷ್ಟ ಮೈತ್ರಿ ಸಂದರ್ಭದಲ್ಲಿ ಕ್ಷೇತ್ರ ಹಂಚಿಕೆ ಸಂದರ್ಭದಲ್ಲಿ ಮಂಡ್ಯ ಮತ್ತು ಹಾಸನ ಎರಡೂ ಕೂಡ ಜೆ ಡಿ ಎಸ್ಗೆ ಹೋಗುತ್ತೆ ಅಂತಕ್ಕಂಥದ್ದು ಸ್ಪಷ್ಟ ಯಾಕೆಂದರೆ ಹಾಸನದಲ್ಲಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅಭ್ಯರ್ಥಿ ಅಂತ ದೇವೇಗೌಡರೇ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಇನ್ನು ಮಂಡ್ಯಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಭೆ ನಡೆದಿದೆ ಅದರ ಅರ್ಥ ಮಂಡ್ಯ ಮತ್ತು ಹಾಸನ ಎರಡೂ ಕೂಡ ಜೆಡಿಎಸ್ ಹೋಗುತ್ತೆ ಸುಮಲತಾ ಅಂಬರೀಷ್ ಅವರು ಏನ್ ಮಾಡ್ತಾರೆ ಇನ್ನೊಂದು ಪ್ರಶ್ನೆ ನಿಖಿಲ್ ಅವರು ಕೂಡ ನಾನು ಇಲ್ಲ ನಾನು ಕಾರ್ಯಕರ್ತನ ಕೆಲಸ ಮಾಡ್ತೀನಿ ನನಗೆ ಬೇಡ ಅನ್ನೋದು ಅವರ ಅಭಿಪ್ರಾಯ ಹೇಳ್ತಾರೆ ಕುಮಾರಸ್ವಾಮಿ ಇವತ್ತು ಲೋಕಸಭೆಗೆ ನಾನು ಹೋಗ್ತೀನಿ ಅಂತ ಹೇಳಲ್ಲ ಎಲ್ಲರೂ ಒಟ್ಟಾಗೇನೆ ಕಾರ್ಯಕರ್ತರ ಅಭಿಪ್ರಾಯ ತಗೊಳ್ತೇವೆ ಅಂತಿಮವಾಗಿ ನಮ್ಮ ಅಭಿಪ್ರಾಯನ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳು ಗೃಹ ಮಂತ್ರಿಗಳು ನಡ್ಡಾ ಅವರು ಕುಮಾರಸ್ವಾಮಿ ಅವರು ಶಾ ಅವರು ಪ್ರಧಾನಮಂತ್ರಿಗಳು ತೀರ್ಮಾನ ಮಾಡುತ್ತಾರೆ ಮಂಡ್ಯದ ಪ್ರತಿನಿತ್ಯ ಒಂದು ಧಾರಾವಾಹಿ ಇರಲೇಬೇಕು ಅದು ನಿಖಿಲ್ ಕುಮಾರಸ್ವಾಮಿ ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪಾರ್ಲಿಮೆಂಟ್ ನಿಂತಾಗಲೂ ವ್ಯವಸ್ಥಿತವಾಗಿ ಏನು ತಪ್ಪು ಅಂತ ಒಬ್ಬ ಅಮಾಯಕ ಅವನು ಅವ ಚುನಾವಣೆ ಯಾಕೆ ನಡೆಸಿದ್ರು ಯಾವ ರೀತಿ ಚುನಾವಣೆ ನಡೆದು ಅವತ್ತಾಯಿತು ಈಗ ಮಂಡ್ಯ ಜಿಲ್ಲೆಯಲ್ಲಿ ನಿನ್ನೆ ತಾನೇ ಅವನು ಹೇಳಿದ್ದ ನಾನು ನ್ಯೂಟನ್ ತಗೊಳ್ಳಲ್ಲ ನಾನು ಚುನಾವಣೆ ಎಲ್ಲೂ ಇಲ್ಲೂ ಹೇಳಲ್ಲ ಅಂತೇಳಿ ಆದರೂ ಸಹ ನಿಖಿಲ್ ಅವ್ರಿಗೋಸ್ಕರವಾಗಿ ಹಿಂದೆ ಇದ್ದಂಥ ಲೋಕಸಭಾ ಸದಸ್ಯರಿಗೆ ಟಿಕೆಟ್ ತಪ್ಪಿಸಿ ಇವತ್ತೇನೋ ದೇವೇಗೌಡರು ಕುಟುಂಬದವರು ಆ ಸೀಟನ್ನು ಪಡಿಬೇಕು ಅಂತ ಹೊರಟಿದ್ದಾರೆ ಅಂತಕ್ಕಂಥದ್ದು ಒಂದು ತಿಂಗಳಿಂದ ನಿರಂತರ ಧಾರಾವಾಹಿ ನಡೀತಾ ಇದೆ ನೋಡ್ತಾ ಇದ್ದೇವೆ ನಾವು ಯಾವುದೇ ರೀತಿಯಲ್ಲಿ ವೈಯಕ್ತಿಕವಾಗಿ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಇವತ್ತು ಸೀಟನ್ನು ಪಡಿಬೇಕು ಅಂತಕ್ಕಂಥದ್ದು ಇಲ್ಲ ರಾಜಕಾರಣ ಅಂತಕ್ಕಂಥದ್ದು ನಿಂತ ನೀರಲ್ಲ ಅದರಿಂದ ಪ್ರತಿನಿತ್ಯ ಮಾಧ್ಯಮಗಳಲ್ಲಿ ಕಾನ್ಸಂಟ್ರೇಷನ್ ಅದೇ ಇದೆ ಮಂಡ್ಯದ ಬಹುಶಃ ಮಂಡ್ಯ ಜಿಲ್ಲೆನಲ್ಲಿ ಕುಮಾರಸ್ವಾಮಿ ನಿಲ್ತಾನೋ ಯಾರು ನಿಖಿಲ್ ಕುಮಾರಸ್ವಾಮಿ ನಿಲ್ತಾನೋ ಅಂತ ನಿಮ್ಮ ಕಾರ್ಯಕ್ರಮ ಏನಿದೆ ಬಹುಶಃ ನಮ್ಮಿಬ್ಬರು ಹೆಸರಿಲ್ದೇ ಇದ್ರೆ ಮುಂದಿನ ಚುನಾವಣೆ ಇನ್ನೆರಡು ತಿಂಗಳಿದೆಯಲ್ಲ ಮಂಡ್ಯ ಜಿಲ್ಲೆ ಹೆಸರನ್ನೇ ತರೋದಿಲ್ಲ ನೀವು ಮಂಡ್ಯ ಜಿಲ್ಲೆಯಲ್ಲ ಎಲ್ಲ ನಮ್ಮ ಮುಖಂಡರುಗಳು ಕಾರ್ಯಕರ್ತರು ನಮ್ಮ ಮೇಲೆ ಅತ್ಯಂತ ಒಂದು ಪ್ರೀತಿ ವಿಶ್ವಾಸದಿಂದ ಕಾಣ್ತಕ್ಕಂಥದ್ದು ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಅವರ ಭಾವನೆಗಳನ್ನ ವ್ಯಕ್ತಪಡಿಸಿದ್ದಾರೆ ಆದರೆ ನಿನ್ನೆ ದಿನ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಮತ್ತೆ ಸ್ಪಷ್ಟವಾಗಿ ಹೇಳ್ತೀನಿ ಪದೇ ಪದೇ ಇದು ನಾನು ಹೇಳೋದಿಲ್ಲ ಯಾಕೆಂದರೆ ನಾನು ಒಂದು ವರ್ಷದಿಂದ ಕೇಳಿದಾಗಲೂ ಒಂದೇ ಮಾತು ನಿನ್ನೆ ಕೇಳಿದ್ರು ಒಂದೇ ಮಾತು ಇವತ್ತು ಕೇಳಿದ್ರು ಒಂದೇ ಮಾತು ನಾಳೆ ಕೇಳಿದ್ರು ಒಂದೇ ಮಾತು ನಾನು ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿ ಅಲ್ಲ ನನಗೆ ಒಬ್ಬ ಪಕ್ಷದ ಯುವ ಕಾರ್ಯಕರ್ತನಾಗಿ ಇವತ್ತು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳು ನಮ್ಮ ರಾಜ್ಯದಲ್ಲಿ ಗೆಲುವು ಸಾಧಿಸಲಿಕ್ಕೆ ಜನತಾದಳ ಮತ್ತು ಬಿ ಜೆ ಪಿ ನಾನು ಶ್ರಮ ವಹಿಸಬೇಕು ಅಂತಕ್ಕಂಥದ್ದು ಈಗಾಗಲೇ ನಿರ್ಧಾರ ಮಾಡಾಗಿದೆ ಯಾವುದೇ ರೀತಿ ಯಾವ ಒತ್ತಡಕ್ಕೂ ಬಾಗೋದಿಲ್ಲ ಈಗ ಬ ಸ್ನೇಹಿತರು ಪುಟರಾಜು ಆಕಾಂಕ್ಷಿತರು ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸಿದ್ರು ನಾವು ಯಾವತ್ತು ಇಲ್ಲಿ ತನಕ ಒಕ್ಕೋ ಒಕ್ಕೋರ್ನಿಂದ ಇಡೀ ಜಿಲ್ಲೆಯ ನಾಯಕರು ದೇವೇಗೌಡರ ಕುಟುಂಬದಿಂದನೇ ಬರಬೇಕು ವಿಶೇಷವಾಗಿ ನಿಖಿಲವ್ರು ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಈಗಲೂ ಮಾಡ್ತಾ ಇದ್ದೀವಿ ನಾಳೆನೂ ಮಾಡ್ತಾ ಇದ್ದೀವಿ ಇದರಲ್ಲಿ ನಮ್ದು ಯಾರಲ್ಲೂ ಡಿಸ್ಪ್ಯೂಟ್ ಇಲ್ಲ ನಮ್ಮ ಜಿಲ್ಲೆಯ ನಾಯಕರುಗಳಲ್ಲಿ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಆ ತೀರ್ಮಾನಕ್ಕೆ ಭದ್ರಾಗಿ ನಡ್ಕೋಬೇಕು ಅಂತಕ್ಕಂಥದ್ದನ್ನು ನಾವೆಲ್ಲ ತೀರ್ಮಾನ ಮಾಡ್ಕೊಂಡಿದ್ದೀವಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ರೋ ರೋಹಿತ್ ಅವರಿಂದ ಪಡೆಯೋಣ ರೋಹಿತ್ ಈಗ ನಿಖಿಲ್ ಅವರೇನೋ ಎರಡು ಸರ್ತಿ ಚುನಾವಣೆಯಲ್ಲಿ ಸೋತು ಮತ್ತೆ ಚುನಾವಣೆ ಬೇಡ ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿರಬಹುದು ಬಟ್ ಪುಟರಾಜು ಅವರು ಯಾಕೆ ಹಿಂದೇಟ್ ಹಾಕ್ತಾ ಇದ್ದಾರೆ ಉಳಿದಂತೆ ಯಾರೂ ಇಲ್ವಾ ಹಾಗಾದ್ರೆ ಮಂಡ್ಯದಲ್ಲಿ ಜೆ ಡಿ ಎಸ್ನಿಂದ ಸ್ಪರ್ಧೆ ಮಾಡೋದಕ್ಕೆ ಅಂತಿಮವಾಗಿ ಕುಮಾರಸ್ವಾಮಿ ಅವರೇ ಬರಬೇಕಾಗುತ್ತಾ ಏನಾಗ್ಬೋದು ಜೆ ಡಿ ಎಸ್ ಚಿತ್ರಣ ಮಂಡ್ಯದಲ್ಲಿ ಅಂತ ರೋಹಿತ್ ಅರವಿಂದ್ ಕಳೆದ ಎರಡು ತಿಂಗಳ ಹಿಂದೆಲೇ ಸಹ ಮಂಡ್ಯ ಜಿಲ್ಲೆಯ ನಾಯಕರು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಸಭೆಯನ್ನ ಮಾಡ್ತಾರೆ ಆ ಸಭೆಯಲ್ಲಿ ಒಂದೇನು ರೆಜುಲೇಷನ್ ಮಾಡ್ತಾರೆ ದೇವೇಗೌಡರ ಕುಟುಂಬದ ಕುಟುಂಬಸ್ಥರೇ ಕೂಡ ಮಂಡ್ಯ ಜಿಲ್ಲೆಗೆ ಬರಬೇಕು ನಾವು ಯಾರು ಕೂಡ ನಿಲ್ಲುವುದು ಬೇಡ ಯಾಕೆಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ನಾವೆಲ್ಲರೂ ಕೂಡ ಸೋತಿರುವಂಥದ್ದು ಆ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಮತ್ತಷ್ಟು ಜೆ ಡಿ ಎಸ್ ಪುಷ್ಟೀಕರಣ ಆಗಬೇಕು ಮತ್ತು ಜೆ ಡಿ ಎಸ್ನ ಇವ್ರ ಪಕ್ಷ ಸಂಘಟನೆ ಆಗಬೇಕು ಅಂದರೆ ದೇವೇಗೌಡರ ಕುಟುಂಬಸ್ಥರು ಯಾರಾದರೂ ಬಂದು ಮಂಡ್ಯ ಜಿಲ್ಲೆಯಲ್ಲಿ ಸ್ಪರ್ಧೆ ಮಾಡುವಂಥ ಸಂದರ್ಭದಲ್ಲಿ ಜೆ ಡಿ ಎಸ್ ಮತ್ತಷ್ಟು ಬಲಿಷ್ಠ ಆಗುತ್ತೆ ಆ ನಿಟ್ಟಿನಲ್ಲಿ ದೇವೇಗೌಡರ ಕುಟುಂಬಸ್ಥರೇ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯಕ್ಕೆ ಕಳ್ಳಕ್ಕಿಳಿಬೇಕು ಅನ್ನೋ ನಿಟ್ಟಿನಲ್ಲಿ ದೇವೇಗೌಡರಾಗ್ಬೋದು ಮತ್ತು ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಈ ಮೂವರಲ್ಲಿ ಒಬ್ಬರು ಬಂದು ಮಂಡ್ಯದಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕಳೆದ ಎರಡು ತಿಂಗಳಿಂದಲೂ ಕೂಡ ಸಾಕಷ್ಟು ರೀತಿಯಾಗಿ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ ಮತ್ತೆ ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ ಇದೀಗ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದ ಸ್ಪರ್ಧೆಯನ್ನ ನಿರಾಕರಣೆ ಮಾಡಿದ್ದಾರೆ ಆದ್ರೆ ಇದರ ಬೆನ್ನಲ್ಲೇ ನಿನ್ನೆ ದೇವೇಗೌಡರ ನಿವಾಸದಲ್ಲಿ ಒಂದು ಸಭೆ ನಡೆಯುತ್ತೆ ಸಭೆಯಲ್ಲೂ ಸಹ ಸ್ಪಷ್ಟವಾಗಿ ಮಂಡ್ಯ ಜಿಲ್ಲೆಯ ಎಲ್ಲಾ ನಾಯಕರು ಹೇಳಿರುವಂತದ್ದು ನಿಖಿಲ್ ಕುಮಾರಸ್ವಾಮಿ ಅವರೇ ಈ ಒಂದು ಲೋಕಸಭಾ ಅಖಾಡಕ್ಕೆ ಬರಬೇಕು ಇಲ್ಲಾಂದ್ರೆ ಕುಮಾರಸ್ವಾಮಿ ಅವರ ಬನ್ನಿ ನೀವ್ ಬನ್ನಿ ಅಂತೇಳಿ ಕೂಡ ಕೇಳ್ಕೊಂಡಿರುವಂಥದ್ದು ಅದಕ್ಕೆ ದೇವೇಗೌಡರು ಹೇಳಿದ್ದಾರೆ ನಾನಂತೂ ನಿಲ್ಲ ನಿಖಿಲ್ ಅವರು ಆಯ್ಕೆ ಅವ್ರಿಗೆ ಬಿಟ್ಟಿದ್ದು ಅಂತೇಳಿ ಕೂಡ ಹೇಳುವಂತಹ ಸಂದರ್ಭದಲ್ಲಿ ನಿಖಿಲ್ ಅವರು ಸಹ ನನಗೆ ಬೇಡ ಅನ್ನಿಸ್ತೇ ಅನ್ನೋ ಅನ್ನೋ ಮಾತುಗಳನ್ನು ಆದರೆ ಮಂಡ್ಯ ಜಿಲ್ಲೆಯ ನಾಯಕರು ಇದನ್ನು ನಿರ್ಣಯ ತಳಕ್ಕೆ ನೀವು ನೀವು ಸ್ವತಃ ನೀವು ಒಬ್ಬರೇ ನಿರ್ಣಯ ತಗೊಳಕಾಗಲ್ಲ ನಾವೆಲ್ಲರೂ ಕೂಡ ಇದೀವಿ ನಾವೆಲ್ಲರೂ ಕೂಡ ತೀರ್ಮಾನ ಮಾಡ್ತೀವಿ ಸಭೆಗಳನ್ನು ಮಾಡಿ ಮತ್ತೆ ನೀವು ಕೂಡ ಒಂದು 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 ರೀತಿಯಾಗಿ ಟೂರ್ ಮಾಡಿ ಮಂಡ್ಯ ಜಿಲ್ಲಾದ್ಯಂತ ಯಾರಿಗೆ ಹೆಚ್ಚು ಒಲವು ಬರುತ್ತೆ ಅವರನ್ನು ಅವರಿಗೆ ಟಿಕೆಟ್ ಕೊಟ್ಟು ಅವ್ರನ್ನ ಗೆಲ್ಲಿಸಿಕೊಂಡು ಬರುವಂತ ಕೆಲಸಗಳಾಗಿತ್ತೆ ನಮ್ಮದು ನಮ್ಮ ಕೆಲಸ ಅಂತ ಹೇಳಿ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ನಿಟ್ಟಿನಲ್ಲಿ ಇದೀಗ ದೇವೇಗೌಡರ ಅಂಗಳ ಅಂಗಳದಲ್ಲಿದೆ ಮುಂದಿನ ವಾರ ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆಯ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಪ್ರವಾಸ ಮಾಡಲಿದ್ದಾರೆ ಜೊತೆಗೆ ದೇವೇಗೌಡರು ಸಹ ಮೂರು ದಿನಗಳ ಕಾಲ ಮಂಡ್ಯ ಜಿಲ್ಲೆಯ ಕೆಲವೊಂದು ಕ್ಷೇತ್ರಗಳಿಗೆ ವಿಸಿಟ್ ಕೊಡ್ತಾರೆ ಆ ಸಂದರ್ಭದಲ್ಲಿ ಯಾರಿಗೆ ಹೆಚ್ಚು ಒಲವು ಬರುತ್ತೆ ಅಂದ್ರೆ ಇಂಥವ್ರಿಗೆ ಟಿಕೆಟ್ ಕೊಟ್ರೆ ಸೂಕ್ತ ಜೆ ಡಿ ಎಸ್ ನಿಂದ ಅಂತೇಳಿ ಜೆಡಿಎಸ್ನ ಕಾರ್ಯಕರ್ತರು ಮತ್ತೆ ಒಂದಷ್ಟು ಮುಖಂಡರು ಏನು ಹೇಳ್ತಾರೆ ಅದಕ್ಕೆ ನಾವು ಪೂರಕವಾಗಿ ಬದ್ಧರಾಗಿರ್ತೀವಿ ಅನ್ನೋ ನಿಟ್ಟಿನಲ್ಲಿ ಇಲ್ಲಿನ ಮುಖಂಡರು ಕೂಡ ಹೇಳ್ತಾ ಇರುವಂಥದ್ದು ಏನಾಗುತ್ತೆ ಮಂಡ್ಯ ಜಿಲ್ಲೆಯ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕಾದ್ ನೋಡಬೇಕಾಗಿರುವಂಥದ್ದು ಅರವಿಂದ್ ಬಟ್ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ನಲ್ಲಿ ಒಂದು ಮಾತ್ರ ಸ್ಪಷ್ಟವಾಗಿ ಹೇಳ್ಬೋದು ಹಾಸನದಲ್ಲಿ ದೇವೇಗೌಡ್ರೆ ಪ್ರಜ್ವಲ್ ರೇವಣ್ಣ ಕ್ಯಾಂಡಿಡೇಟ್ ಅಂತ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ ಇನ್ನು ಮಂಡ್ಯಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಭೆ ನಡೆದಿದೆ ಇವೆರಡೂ ಡೆವಲಪ್ಮೆಂಟ್ಸು ಈ ಬಾರಿ ಕ್ಷೇತ್ರ ಹಂಚಿಕೆಯಲ್ಲಿ ಮಂಡ್ಯ ಮತ್ತು ಹಾಸನ ಎರಡೂ ಜೆ ಡಿ ಎಸ್ ಪಾಲಾಗುತ್ತೆ ಅಂತಕ್ಕಂಥದ್ದು ಸ್ಪಷ್ಟವಾಗ್ತಾ ಇಲ್ವಾ ರೋಹಿತ್ ಆ ಖಂಡಿತ ಅರವಿಂದ್ ಏನು ಅಂತಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿಯಿಂದಾಗಿ ಇನ್ನೂ ಪಕ್ಷ ಯಾವ್ಯಾವ ಕ್ಷೇತ್ರಗಳು ಯಾವ ಯಾವ ಪಕ್ಷಕ್ಕಿಂತಲೂ ಕೂಡ ಇನ್ನೂ ಹಂಚಿಕೆ ಆಗಿಲ್ಲ ಈ ನಡುವೆ ಸಹ ಹಾಸನ ಮತ್ತು ಮಂಡ್ಯದ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾವೆ ಅಂದರೆ ಹಾಸನದಲ್ಲಿ ಬಹುತೇಕ ಪ್ರಜ್ವಲ್ ರೇವಣ್ಣ ಅವರೇ ಕಣಕ್ಕಿಳಿತಾರೆ ಅಂತೇಳಿ ದೇವೇಗೌಡರು ಹೇಳಿದ್ದಾರೆ ಅಲ್ಲಿಗೆ ಒಂದು ಕ್ಲಿಯರ್ ಕಟ್ ಆಗುತ್ತೆ ಜೆ ಡಿ ಎಸ್ಗೆ ಈ ಮೈತ್ರಿಯ ಪಾಲು ಏನು ಆಸನಕ್ಕೆ ಸಿಗುತ್ತೆ ಜೊತೆಗೆ ಮಂಡ್ಯ ಕ್ಷೇತ್ರವನ್ನು ಸಹ ಜೆ ಡಿ ಎಸ್ನ ನಾಯಕರೇ ಉಳಿಸ್ಕೊಳ್ತಾ ಇರೋ ನಿಟ್ಟಿನಲ್ಲಿ ಸಾಕಷ್ಟು ಮಾತುಕತೆಗಳು ಬರ್ತಾ ಇದ್ದಾವೆ ಅದೇ ನಿಟ್ಟಲ್ಲಿ ಮಂಡ್ಯ ಜಿಲ್ಲೆಯ ನಾಯಕರು ಅಭ್ಯರ್ಥಿಯ ಹುಡುಕಾಟದಲ್ಲಿ ಇರುವಂಥದ್ದು ಯಾಕಂದರೆ ಮಂಡ್ಯದಲ್ಲಿ ಬಿ ಜೆ ಪಿಗಿಂತ ಅತಿ ಹೆಚ್ಚು ವರ್ಜಾಚಿರುವಂಥದ್ದು ಜೆ ಡಿ ಎಸ್ಗೆ ಆ ನಿಟ್ಟಿನಲ್ಲಿ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಮಂಡ್ಯ ಸೀಟನ್ನು ಕೊಡ್ಬೋದು ಆ ನಿಟ್ಟಿನಲ್ಲಿ ನಾವು ಸದ್ಯದ ಮಟ್ಟಿಗೆ ಅಭ್ಯರ್ಥಿಯ ಹುಡುಕಾಟವನ್ನು ಮಾಡಿ ಪಕ್ಷ ಸಂಘಟನೆಗೆ ಕೂಡ ಮುಂದಾಗೋಣ ನಿಟ್ಟಿನಲ್ಲಿ ಜೆ ಡಿ ನಾಯಕರು ಕ ಈ ರೀತಿಯಾದಂತಹ ಒಂದು ಸ್ಟ್ರಾಟರ್ಜಿಯನ್ನು ಮಾಡ್ತಾ ಇರುವಂಥದ್ದು ಇನ್ನೊಂದು ಕಡೆ ಬಿಜೆಪಿಯವರು ಮಂಡ್ಯ ಮತ್ತೆ ಹಾಸನವನ್ನು ಪ್ರೀತಂ ಗೌಡ ಗೌಡ ಸೇರಿದಂತೆ ಒಂದಷ್ಟು ಜನ ಬ್ಯಾಟ್ ಪಿಸ್ತಾ ಇದ್ದಾರೆ ಆದ್ರೆ ಈ ನಡುವೆ ಈ ಎಲ್ಲಾ ಚಿತ್ರಣವನ್ನು ಗಮನಿಸಿದ ಬಿಜೆಪಿಯ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗಿರುತ್ತದು ಅರವಿಂದ್ ಓಕೆ ರೋಹಿತ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ಸೊ ಅಲ್ಲಿಗೆ ಮಂಡ್ಯ ಮತ್ತು ಹಾಸನ ಎರಡೂ ಕ್ಷೇತ್ರಗಳು ನಮಗೆ ಸಿಗುತ್ತೆ ಅಂತಕ್ಕಂಥ ವಿಶ್ವಾಸ ಅಥವಾ ಈಗಾಗಲೇ ಹೇಳಿರಬಹುದು ಅವೆರಡನ್ನ ನೀವು ಇಟ್ಕೊಳ್ಳಿ ಅಂತ ಆ ನಿಟ್ಟಿನಲ್ಲಿ ಆ ಎರಡು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಡೆವಲಪ್ಮೆಂಟ್ಸ್ ಇವಾಗ ನಡೀತಾ ಇದೆ